ಎಮೋಷನ್ ಭಾವನೆಗಳು ದುಃಖ ಆನಂದ ಸಂತೋಷ ನೋವು ಪ್ರತಿಯೊಂದು ಕೂಡ ನಿಮ್ಮ ಬಲಭಾಗದ ಮೆದುಳ ಹಿಂಭಾಗದಲ್ಲಿರುವ ಮೆದುಳಾ ಒಬಲಾಂಗಟ ಕನ್ನಡದಲ್ಲಿ ಹೇಳೋದಾದರೆ ಚಿತ್ತ ಇದರೊಳಗಡೆ ರೆಕಾರ್ಡ್ ಆಗುತ್ತೆ ಮಾನಸಿಕ ಒತ್ತಡ ಬಂದವರಿಗೆ ಪದೇ ಪದೇ ನಕಾರಾತ್ಮಕ ಆಲೋಚನೆಗಳು ಬರೋದಕ್ಕೆ ಕಾರಣ ತುಂಬಾ ಆಳವಾದ ಗತಿಯಲ್ಲಿ ನಕಾರಾತ್ಮಕ ವಿಚಾರಗಳು ಭಯ ಭೀತಿ ಆತಂಕ ಇತ್ಯಾದಿ ರೆಕಾರ್ಡ್ ಆಗಿರುತ್ತೆ ಎಡಭಾಗದಿಂದ ಇದು ಬೇಕಾಗಿಲ್ಲ ನನಗೆ ಈ ಆಲೋಚನೆಯೇ ದೂರ ಹೋಗು ಹಾಗೆ ಅಂತ ಹೇಳಿದ್ರೆ ಕೇಳೋದಿಲ್ಲ ಬಲಭಾಗ ಎಡಭಾಗ ಎರಡು ಮಿದುಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಬಲಭಾಗ ಮಿದುಳು ಬಲಭಾಗ ಮಿದುಳನ್ನ ಆಲೋಚನೆ ಇಲ್ಲದೆ ಇರೋ ಸ್ಥಿತಿಗೆ ತಗೊಂಡು ಹೋಗಬೇಕು ಅಂತಂದ್ರೆ ಆಲ್ಫಾ ಸ್ಥಿತಿ ಹಾಗೆ ಅಂತನೋ ತರಂಗಕ್ಕೆ ನೀವು ಹೋಗಬೇಕು ಆಧ್ಯಾತ್ಮದಲ್ಲಿ ಇದನ್ನ ಧ್ಯಾನ ಸ್ಥಿತಿ ಅಂತ ಕರೀತೀವಿ ಧ್ಯಾನ ಮಾಡುವುದಕ್ಕೆ ಶುರು ಆದಾಗ ನಿಮ್ಮ ತಲೆ ಒಳಗಡೆ ಆಲೋಚನೆಗಳು ಬರೋದಿಲ್ಲ ನಿಮ್ಮ ಪಂಚ ಇಂದ್ರಿಯಗಳು ಯಾವ ಚಟುವಟಿಕೆಯನ್ನು ಮಾಡೋದಿಲ್ಲ ಧ್ಯಾನ ಮಾಡ್ತಾ ಕೂತಿದ್ರೆ ನಿದ್ರೆ ಮಾಡಿದಂಗೆ ಒಂದು ಅನುಭವ ಆದರೆ ಎಚ್ಚರವಾಗಿರ್ತೀವಿ ಈ ಆಲ್ಫಾ ಸ್ಥಿತಿಗೆ ನೀವು ಹೋದಾಗ ಮಾತ್ರ ಚಿತ್ತ ಒಳಗಡೆ ಇರುವ ರೆಕಾರ್ಡ್ಗಳನ್ನು ಸರಿಪಡಿಸೋಕೆ ತಿದ್ದುವುದಕ್ಕೆ ಸಾಧ್ಯ ನೀವು ಈ ಮೈಂಡ್ ರೀಪ್ರೋಗ್ರಾಮಿಂಗ್ ಹಿಪ್ನೋಥೆರಪಿ ಟ್ರೀಟ್ಮೆಂಟ್ ಅಲ್ಲಿ ಅದು ಒಂದು ಟೆಕ್ನಿಕ್ ಆ ಮೈಂಡ್ ರೀಪ್ರೋಗ್ರಾಮಿಂಗ್ ಟೆಕ್ನಿಕ್ ನೀವು ಕಲ್ತರೆ ಮಾತ್ರ ಈ ಮೆದುಳು ಒಳಗಡೆ ಇರುವ ಈ ತಪ್ಪು ತಪ್ಪಾದ ರೆಕಾರ್ಡ್ಗಳನ್ನು ಸರಿಪಡಿಸೋಕೆ ಸಾಧ್ಯ ಅದು ಒಂದು ದಿವಸದಲ್ಲಿ ನಿಮಗೆ ಸಿಗೋದಿಲ್ಲ ಧ್ಯಾನ ಮಾಡೋರು ಒಂದೇ ದಿವಸದಲ್ಲಿ ಆಳವಾದ ಧ್ಯಾನಕ್ಕೆ ಹೋಗೋಕ್ಕಾಗಲ್ಲ ವಾರಗಟ್ಟಲೆ ತಿಂಗಳುಗಟ್ಟಲೆ ಓದಾಡ್ತಾರೆ ಕಣ್ಣು ಮುಚ್ಕೊಂಡು ಕೂತ್ರೆ 28 ಆಲೋಚನೆಗಳು ಆಧ್ಯಾತ್ಮದ ಧ್ಯಾನದಲ್ಲಿ ಕೂಡ ನೀವು ಆಲೋಚನೆ ಇಲ್ಲದೆ ಇರೋ ಸ್ಥಿತಿಯನ್ನು ಪಡಿಬೇಕು ಅಂದರೆ ತುಂಬಾ ದಿನಗಳು ಬೇಕು ತಿಂಗಳು ಬೇಕು ಕೆಲವರಿಗೆ ವರ್ಷಗಳೇ ಬೇಕು ಆದರೆ ವಿಜ್ಞಾನ ಧ್ಯಾನವನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ಆ ವಿಜ್ಞಾನ ಧ್ಯಾನವನ್ನು ನೀವು ಕಲಿತಾಗ ಆಲ್ಫಾ ಸ್ಥಿತಿಗೆ ನಾನು ಹೇಳಿರುವ ಈ ನಿಯಮಿತ ಟೈಮಲ್ಲಿ ನಿಮ್ಮಿಂದ ಹೋಗಕ್ಕೆ ಸಾಧ್ಯ ಇಮಿಡಿಯೇಟ್ ಆಗಿ ಹೇಗದು